ಹರೇಕಳ ಅಡ್ಡಿಯಾರ್ ಸೇರಿಸುವಂತಹ ಅಣೆಕಟ್ಟು ಬಹುತೇಕ ಪೂರ್ತಿಯಾಗಿದೆ. ಬಹು ನಿರೀಕ್ಷೆಯ ಈ ಅಣೆಕಟ್ಟು ಇನ್ನೊಂದು ಮಳೆಗಾಲ ಮುಗಿದ ತಕ್ಷಣ ಸಾರ್ವಜನಿಕ ಸಂಪರ್ಕಕ್ಕೆ ಸಿಗುವ ಎಲ್ಲ ಲಕ್ಷಣಗಳು ಇವಾಗ ಗೋಚರಿಸ್ತಾ ಇದೆ. ಆದರೆ ಹರೇಕಳ ಪಾವೂರು ದೋಟ ಪರಿಸರದಲ್ಲಿ ಕೆಲವು ಮನೆಗಳಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ವರದಿಯಾಗಿತ್ತು. ಈ ಬಗ್ಗೆ ಸ್ಥಳೀಯ ಶಾಸಕರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗಳನ್ನು ಭೇಟಿ ಮಾಡಿ ಇವತ್ತು ಹರೇಕಳ ಪಾವೂರು ದೋಟ ಪರಿಸರದ ನಿವಾಸಿಗಳ ಸಮಸ್ಯೆಯನ್ನು ಆಲಿಸುವುದಕ್ಕಾಗಿ ಬೋಟುಗಳಲ್ಲಿ ನಾವು ತೆರಳ್ತಾ ಇದ್ದೇವೆ. ಶಾಸಕರ ಜೊತೆಗೆ ಸಂಬಂಧಪಟ್ಟ ಆಯುಕ್ತ ಇಂಜಿನಿಯರ್ಸು ಅವರ ಜೊತೆಗಿದ್ದಾರೆ. ನೇತ್ರಾವತಿ ತುಂಬಿರುವಂಥ ನೇತ್ರಾವತಿ ನದಿಯಲ್ಲಿ ಎರಡು ದೋಣಿಗಳಲ್ಲಿ ಈಗಾಗಲೇ ಸವಾರಿ ಆರಂಭ ಆಗಿದೆ. ಸ್ಥಳೀಯರಲ್ಲಿ ಅವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಚರ್ಚಿನ ಧರ್ಮಗುರುಗಳಿದ್ದಾರೆ, ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಮತ್ತು ರಾಜಕೀಯ ನೇತಾರರಿದ್ದಾರೆ. ಸ್ಥಳೀಯರ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಬೋಟಲ್ಲೇ ಕೂತು ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಅವರು ಸಂಗ್ರಹಿಸ್ತಾ ಇದ್ದಾರೆ. ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ಮೂನು ಅವರ ಜೊತೆಗಿದ್ದುಕೊಂಡು ಅವರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ರೆಕಾರ್ಡ್ ಉಂಡು ಹೆಚ್ಚಿನ ಜಾಗ ಅಜ್ಜರ್ನ ಅಜ್ಜರ್ನ ಕಾಲ ಮಾದರಿ ಆಗಿರುವಂತಹ ಸಣ್ಣ ನೀರಾವರಿ ಇಲಾಖೆಯಿಂದ ಅತ್ಯಂತ ದೊಡ್ಡ ಒಂದು ಪ್ರಾಜೆಕ್ಟ್ ಆಗಿರುವಂತಹ ಹರೇಕಲದಿಂದ ಅಡ್ಡಿಯಾರಿಗೆ ಅಣೆಕಟ್ಟು ಹಾಗೂ ಸೇತುವೆ ನಿರ್ಮಾಣದ ಕಾಮಗಾರಿಯು 75% ಇವತ್ತು ಮುಗಿತಾ ಇವತ್ತು ಬಂದಿದೆ. ಈ ಒಂದು ಯೋಜನೆ 2018 ಬಜೆಟ್ನಲ್ಲಿ ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಯಾಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತು ಘೋಷಣೆ ಮಾಡಿ ತದನಂತರ ಪ್ರಾಜೆಕ್ಟ್ ರಿಪೋರ್ಟ್ ನಾವಿವತ್ತು ಮಾಡಿಕೊಂಡು ಜಿ ಶಂಕರ್ ಅವರ ನೇತೃತ್ವದ ಇವತ್ತು ಕೆಲಸಗಳು ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಅತ್ಯಂತ ಪ್ರಯೋಜನಕಾರಿಯಾದ ಬಹುಶಃ ಇವತ್ತು ನಮ್ಮ ಕ್ಷೇತ್ರದ ಗ್ರಾಮಗಳು ಸಂಪರ್ಕಿಸುವಂಥ ಒಂದು ಕೇಂದ್ರ ರಸ್ತೆ. ಎರಡನೇದು ಅಣೆಕಟ್ಟು ಆಗಿ ಇಲ್ಲಿ ಬಹುಶಃ 3.5 ಕಿಲೋಮೀಟರ್ ಸಿಹಿ ನೀರು ಇವತ್ತು ನಮಗೆ ಸಿಕ್ಕು ಮುಖಾಂತರ ಅಂತರ್ಜಲ ಅಭಿವೃದ್ಧಿ, ಮೀನುಗಾರಿಕೆ, ಪ್ರವಾಸೋದ್ಯಮ ಹಾಗೂ ಬಹುಶಃ ಭವಿಷ್ಯದ ಅಭಿವೃದ್ಧಿಗೆ ಪೂರಕವಾಗಿ ವಾತಾವರಣ ನಿರ್ಮಾಣ ಆಗ್ತದೆ.
ದೊಡ್ಡ ಮಟ್ಟದ ಕೆಲಸ ಆಗುವಾಗ ಕೆಲವೊಂದು ಸಮಸ್ಯೆಗಳು ಸ್ಥಳೀಯ ಮಟ್ಟದಲ್ಲಿ ಕೂಡ ಆಗ್ತದೆ. ಈ ಸಂದರ್ಭ ಹರೇಕಲ ಪಾವೂರು ಸುತ್ತಮ ಗ್ರಾಮದವರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಆದರೆ ಆ ಪ್ರದೇಶದವರಿಗೆ ಒಂದು ಆತಂಕ ಮತ್ತು ಒಂದು ಭಯ ಇದೆ. ಏನಂತ ಹೇಳಿದರೆ, ನೀರು ನಿಂತಹ ಸಂದರ್ಭದಲ್ಲಿ ಭಾಳಷ್ಟು ನೂರಾರು ವರ್ಷಗಳಿಂದ ಒಂದು ದ್ವೀಪದಲ್ಲಿ ಜೀವನ ಮಾಡಿದಂಥ ಜನಸಾಮಾನ್ಯರಿಗೆ ಇವತ್ತು ಒಂದು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಮತ್ತು ನೀರು ಬಂದಂಥ ಸಂದರ್ಭದಲ್ಲಿ ಇವತ್ತು ಅವರಿಗೆ ಸಂಪರ್ಕ ಯಾವ ರೀತಿಯಿಂದ ಆಗುವುದೆಂಬ ಆ ಒಂದು ಭಯವನ್ನು ಇವತ್ತು ನಾವು ಇವತ್ತು ನಿವಾರಿಸಲು ಈ ಒಂದು ಜನಪ್ರತಿನಿಧಿಗಳು, ನಮ್ಮ ಧಾರ್ಮಿಕ ಗುರುಗಳು, ಸ್ಥಳೀಯ ಉಳ್ಳಿಯ ಹಾಗೂ ಉಳ್ಳಿಯ ದೋಟದ ಸಂಬಂಧಪಟ್ಟಂತಹ ನಮ್ಮ ಜನಸಾಮಾನ್ಯ ಜನಪ್ರತಿನಿಧಿಗಳು, ಪಾವೂರು ಮತ್ತು ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು, ಹಿರಿಯ ಕಿರಿಯ ನಾಯಕರೆಲ್ಲರೂ ಕೂಡ ನಾವು ಸ್ವತಃ ಭೇಟಿ ಕೊಟ್ಟು ನಮ್ಮ ಮೈನರಿಗೇಷನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲವರ ತಂಡ ಮತ್ತು ಈ ಗುತ್ತಿಗೆದಾರರು ಕೂಡ ಕಾಂಟ್ರಾಕ್ಟರ್ಸ್ನ ಅವರು ಕೂಡ ಈ ಎರಡು ಸ್ಪಾಟನ್ನು ವಿಸಿಟ್ ಮಾಡಿಕೊಂಡು ಈಗ ಪರಿಸ್ಥಿತಿ ಏನಿದೆ ಯಾಕಂತ ಹೇಳಿದರೆ, ಅವತ್ತಿದ್ದಕ್ಕೆ ಪ್ಲ್ಯಾನ್ ಮಾಡುವಾಗ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಜನಸಾಮಾನ್ಯರಿಗೆ ಇವತ್ತು ಅನಾನುಕೂಲ ಆಗುವ ರೀತಿಯಲ್ಲಿ ಅದನ್ನು ತಾವು ನಿರ್ಮಾಣ ಮಾಡಬಾರ್ದಂತೇಳಿ ಅದಕ್ಕೆ ಬೇಕಾಗುವಂಥ ಎಲ್ಲ ಮುಂಜಾಗ್ರತೆ ಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲಿ ಆ ಒಂದು ಬಹಳ ಸ್ಪಷ್ಟವಾಗಿ ನೀರು ನಿಲ್ತದೆ ಎಂಬ ಎಲ್ಲವೂ ಕೂಡ ಅವ್ರದ್ದು ಟೆಕ್ನಿಕಲ್ ಮತ್ತು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಕೂಡ ಇವತ್ತಿದೆ, ಅದೆಲ್ಲ ನೋಡಿ ಇವತ್ತು ಪಾಸ್ ಆದಂತು. ಅದು ಜನಸಾಮಾನ್ಯ ಅದನ್ನು ತಿಳಿಸಬೇಕು ಮತ್ತು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಆಗಿ ಏನು ಕೆಲಸ ಮಾಡಬೇಕು ಅದನ್ನು ನಾವು ಸರ್ಕಾರಕ್ಕೆ ಇವತ್ತು ಸಮರ್ಪಕವಾದ ವರದಿ ಸಲ್ಲಿಸಲು ನಾವು ಈ ಒಂದು ಸಮೀಕ್ಷೆಯ ಇವತ್ತು ಕಾರ್ಯಕ್ರಮನ ಇವತ್ತು ಮಾಡಿಕೊಂಡಿದ್ದೇವೆ. ನಾನು ಈಗಾಗಲೇ ಕಳೆದ ಅಸೆಂಬ್ಲಿ ಇದ್ದಂಥ ಸಂದರ್ಭದಲ್ಲಿ ಮೈನ್ ಇರಿಗೇಷನ್ ಸಚಿವರಾಗಿರುವಂಥ ಮಾಧುಸ್ವಾಮಿಯವರನ್ನು ಮತ್ತು ಇದರ ಚೀಫ್ ಇಂಜಿನಿಯರ್ ಅವರನ್ನು ಕೂಡ ಭೇಟಿಯಾಗಿ ಈ ವಿಚಾರ ತಿಳಿಸಿಕೊಂಡು ಇದಕ್ಕೆ ತಮ್ಮ ಅನುಮೋದನೆ ಕೊಡಬೇಕಂದು ಕೇಳಿದಾಗ ಎಸ್ಟಿಮೇಟ್ ಕಲಿಸಿ ಅದಕ್ಕೆ ನಾನು ಬೇಕಾಗುವಂಥ ಅನುದಾನ ಬಿಡುಗಡೆ ಮಾಡೋ ಮಾತನ್ನು ಕೂಡ ಇವತ್ತು ಕೊಟ್ಟಿರ್ತಾರೆ. ಆದ ಕಾರಣ ಈ ಒಂದು ಹಿಂದೆ ಹರೇಕಲ ಮತ್ತು ಪಾವೂರು ಈ ಒಂದು ಗ್ರಾಮೀಣ ಪ್ರದೇಶ ಈ 10 ವರ್ಷಗಳ ನಂತರ ಇಲ್ಲಿ ಆದಂಥ ಎರಡು ಮಟ್ಟದ ಗ್ರಾಮಗಳ ಒಂದು ಅಭಿವೃದ್ಧಿಯ ಒಂದು ಪರ್ವ ಆಗುವ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು. ಮತ್ತು ಇದು ಬಹುಶಃ ಒಂದು ಸ್ಟಾರ್ಟಿಂಗ್ ಅಭಿವೃದ್ಧಿಯ ಫೌಂಡೇಶನ್ ಮಾತ್ರ. ಈ ಕೆಲಸ ಕಾರ್ಯಗಳೆಲ್ಲ ಮುಗಿದಾಗ ಈ ಪ್ರದೇಶ ಚಿತ್ರಣವೇ ಇವತ್ತು ಬದಲಾವಣೆ ಆಗ್ತದೆ. ಇದರಿಂದ ಬಹುಶಃ ಕೇರಳಕ್ಕೆ ಮತ್ತು ಕೇರಳದ ಹೈವೇ ಮತ್ತು ಕರ್ನಾಟಕದ ಹೈವೇಗೆ ಸಂಪರ್ಕಿಸುವ ದೊಡ್ಡ ಮಟ್ಟದ ಒಂದು ರಸ್ತೆ, ನಮ್ಮ ಗ್ರಾಮವನ್ನು ನೇರವಾಗಿ ಇವತ್ತು ಬೇರೆ ನಗರಕ್ಕೆ ಪ್ರವೇಶಿಸುವಂಥ ಒಂದು ಸಂಪರ್ಕ ಸೇತುವೆ. ಇಲ್ಲಿ ಬಹುಶಃ ಜನಸಾಮಾನ್ಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲಿಯೂ ಕೂಡ ಇಲ್ಲ. ಅವರ ಮಕ್ಕಳನ್ನು ಬಹುಶಃ ಆದಿತ್ಯವಾರ ಪ್ರವಾಸೋದ್ಯಮ ಬೇರೆ ಬೇರೆ ಕಡಲಿಗೆ ತರುವಂಥ ಒಂದು ಸಂದರ್ಭ. ಆಗ ಇಲ್ಲಿಗೆ ಬೋಟಿಂಗ್ ವ್ಯವಸ್ಥೆ, ಇಲ್ಲಿಗೆ ಗಾರ್ಡನಿಂಗ್, ಇಲ್ಲಿ ಹೋಟೆಲ್ ಉದ್ಯಮಗಳು, ಬಹುಶಃ ಉಳ್ಳಿಯ ಇಲ್ಲಿಗೆ ಬಂದವರು ಬಹುಶಃ ಉಳ್ಳಿಯ ಮತ್ತು ದೋಟದ ಪ್ರದೇಶಕ್ಕೆ ಬೋಟಲ್ಲಿ ಹೋಗಿ ಅಲ್ಲಿ ಆನಂದಿಸಿ ಬರುವಂಥ ಒಂದು ವಾತಾವರಣ. ಜನಸಾಮಾನ್ಯರು ಬಂದು ಹೋಗುವಂಥ ಹೆಚ್ಚಿನ ಯಾವ ಪ್ರದೇಶದಲ್ಲಿ ಜನಸಾಮಾನ್ಯರ ಫ್ಲೋಟೇಷನ್ ಇದೆ ಅಲ್ಲಿ ಆರ್ಥಿಕತೆ ಒಂದು ಚಲನವಲನ ಜಾಸ್ತಿ ಆಗ್ತದೆ. ಯಾವ ಪ್ರದೇಶದಲ್ಲಿ ಆರ್ಥಿಕತೆ ಚಲವಲನ ಜಾಸ್ತಿ ಆಗ್ತದೆ ಆ ಪ್ರದೇಶ ಅಭಿವೃದ್ಧಿ ಆಗ್ತದೆ. ಇದೆಲ್ಲ ಕೂಡ ಈ ಪ್ರದೇಶದ ಅಭಿವೃದ್ಧಿಗೆ ಆರ್ಥಿಕತೆ ಚಲನವಲನ ಅಂತ ಹೇಳಿದರೆ ಹರೇಕಲ ಮತ್ತು ಪಾವೂರು ಗ್ರಾಮ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಇಲ್ಲಿದ್ದವರೇ ಅವರು ಖರ್ಚು ಮಾಡಿದ್ರು ಅದು ಅಭಿವೃದ್ಧಿ ಆಗಲಿ ಕಡಿಮೆ. ಬೇರೆ ಬೇರೆ ಊರಿನವರು ಬಂದು ಇಲ್ಲಿ ಬಂದು ಹೋಟೆಲಲ್ಲಿ ಅಂಗಡಿಯಲ್ಲಿ ಅಲ್ಲಿ ಇಲ್ಲಿ ತನಗೆ ದುಡ್ಡನ್ನು ಕಿಸೆಯಿಂದ ಖರ್ಚು ಮಾಡಿದಾಗ ಇಲ್ಲಿಯ ಪ್ರದೇಶದ ಸಂಪತ್ತಾಗಿ ಅವರವರ ಮಕ್ಕಳಿಗೆ ಬೇರೆ ಬೇರೆ ಅಂಗಡಿಯಿಂದ ವಸ್ತುವನ್ನು ತೆಗೆದಾಗ ಈ ಪ್ರದೇಶ ಇವತ್ತು ಅಭಿವೃದ್ಧಿ ಆಗುವಂಥದ್ದು. ಹಾಗಾಗಿ ಇದು ಆರ್ಥಿಕ ಚಲಮಾನದ ಒಂದು ರೊಟೇಷನ್, ಇದೆಲ್ಲ ಇದಕ್ಕೆಲ್ಲ ಕೂಡ ಪೂರಕವಾಗುವಂಥ ಒಂದು ಯೋಜನೆ ಇವತ್ತು ಆಗಿದೆ. ಅದು ಜನಸಾಮಾನ್ಯ ಇದರಿಂದ ಆದರೆ ನಮ್ಮ ಇಲ್ಲೇ ಸ್ಥಳೀಯ ಮಟ್ಟದ್ದು ಯಾರು 100 ವರ್ಷ ಜೀವನ ಮಾಡ್ತಿದ್ದಾರೆ ಅವರ ಸಂಸ್ಕೃತಿ, ಅವರ ಪರಂಪರೆಗೆ, ಅವರ ಜೀವನಕ್ಕೆ ಇವತ್ತು ತೊಂದರೆ ಆಗಬಾರ್ದು. ಇವತ್ತು ಈ ಒಂದು ಸೇತುವೆಯಲ್ಲಿ ನಾವು ಬರೀ 7 ಮೀಟರ್ಸ್ ಮಾತ್ರ ನಾವು ರಸ್ತೆ ಇಟ್ಟಿದ್ದೇವೆ. ಭಾಳಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳ, ಭಾಳಷ್ಟು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳ ಇವತ್ತು ಇಲ್ಲಿ ದೊಡ್ಡ ಮಟ್ಟದ ವಾಹನಗಳಿಗೆ ಅನುಮತಿ ಕೊಡಬೇಕಂದ ಬೇಡಿಕೆ ಇದ್ದರೂ ಕೂಡ ನಾನು ಭಾಳ ಸ್ಪಷ್ಟವಾಗಿಲ್ಲ, ಇದು 7 ಮೀಟರ್ಸ್ಗಿಂತ ಜಾಸ್ತಿ ಬೇಡ. ಇಲ್ಲಿ ಸಣ್ಣ ಮಟ್ಟದ ಮಿನಿ ಬಸ್, ಮಿನಿ ವೆಹಿಕಲ್ ಮತ್ತು ಜನಸಾಮ ಕಾರು ಮತ್ತು ಬೈಕ್ ಅಲ್ಲದೆ ದೊಡ್ಡ ಮಟ್ಟದ ಇಲ್ಲಿ ಟ್ಯಾಂಕರ್ ಬರೋದು, ಬಸ್ ಬರೋದು, ಇನ್ನು 10 ಟೈರ್ನ ಲಾರಿ ಬಂದರೆ ಈ ಪ್ರದೇಶದ ಸಣ್ಣ ಜನಸಾಮಾನ್ಯ ಕೂಡ ಇವತ್ತು ಲೆಕ್ಕಗಿಲ್ಲದ ಪರಿಸ್ಥಿತಿ ಆಗ್ತದೆ. ಬಹುಶಃ ಇವತ್ತು ಇಲ್ಲಿಯ ಸಂಸ್ಕೃತಿ, ಪರಂಪರೆ ಮತ್ತು ಜೀವನದ ಒಂದು ಶೈಲಿ ಏನಿದೆ ಗ್ರಾಮೀಣ ಮಟ್ಟದ ಸಂಪೂರ್ಣವಾಗಿ ಇವತ್ತು ಹೋಗುವ ಸಂದರ್ಭದಲ್ಲಿ ಇದೆಲ್ಲ ಉಳಿಸಬೇಕಂತ ಆಲೋಚನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮತ್ತು ಯೋಜನೆ ಮಾಡಿದ್ದೇವೆ. ಬಹುಶಃ ಎಲ್ಲರ ಸಹಕಾರ ಮತ್ತು ದೇವರ ವಿಶೇಷವಾದ ಆಶೀರ್ವಾದ, ನನ್ನ ಕ್ಷೇತ್ರ ಜನಸಾಮಾನ್ಯರ ಕೊಟ್ಟಂಥ ಒಂದು ವಿಶೇಷ ಕೊಡುಗೆ ಮತ್ತು ಅವತ್ತು ನನಗೆ ಇದಕ್ಕೆ
ಸನ್ಮಾನ್ಯ ಸಿದ್ದರಾಮಯ್ಯ ಕೊಟ್ಟಂಥ ಬೆಂಬಲ ಮತ್ತು ಘೋಷಣೆ, ತದನಂತರ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಇರಲಿ, ಈಗಿನ ಅದಂತವನ್ನು ಯಡಿಯೂರಪ್ಪರಿರಲಿ, ಈಗಿನ ಬಸವ ಬೊಮ್ಮಾಯಿಯವರ ನೇತೃತ್ವದಲ್ಲಿರುವಂಥ ಮೈನಿರಿಗೇಷನ್ ಸಚಿವರು ಎಲ್ಲರೂ ಕೂಡ ಇದನ್ನು ಸಂತೋಷಪಟ್ಟು ಅವರಿಂದ ಆಗುವಂಥ ಸಹಕಾರ ಕೊಟ್ಟಿದ್ದಾರೆ. ಇಲ್ಲಿ ಸಂತ್ರಸ್ತ ಪ್ರಶ್ನೆ ಇಲ್ಲ, ಅವ್ರು ನಮ್ಮವರೇ, ಅವರಿಗೆ ತೊಂದರೆ ಆದರೆ ಅದು ನಮಗೆ ತೊಂದರೆ ಆದಂಥ ರೀತಿಯಲ್ಲಿ, ಅವರಿಗೆ ತೊಂದರೆ ಆಗಬಾರ್ದಂತೆಲ್ಲ ಫಸ್ಟಿಗೆ ಹೇಳಿದ್ದೇವೆ. ಅವ್ರಿಗೇನು ಜನಸೇನೊಂದು ಆತಂಕ ಇದೆ, ಅದನ್ನು ನಿವಾರಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಅಲ್ಲಿ ಯಾರಾದ್ರೂ ತೊಂದರೆ ಆಗೋದಿದ್ದರೆ ಅದನ್ನು ಸರಿಪಡಿಸಿ ಎಸ್ಟಿಮೇಟ್ ಮಾಡಬೇಕನ್ನ ತಕ್ಷಣ ಎಸ್ಟಿಮೇಟನ್ನು ನಾವು ಇವತ್ತು ಮಾಡುವಂಥದ್ದು. ದೊಡ್ಡ ಯೋಜನೆ ಆಗುವಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ತದೆ, ಮತ್ತು ಇಲ್ಲಿ ಅದು ಆಗಲೇಬಾರ್ದು ಅಂತೇಳಿ ನಾನು ಬಹುಶಃ ನಮ್ಮ ಯೋಚನೆ. ಯಾಕೆಂದ ಹೇಳಿದೆ, ಹೈವೇ ಮಂಗಳೂರಿಂದ ನೀವು ತಲಪಾಡಿಗೆ 10 ನಿಮಿಷದಲ್ಲಿ ಹೋಗಿದ್ದೀರಿ, ಎಷ್ಟು ಬಡವರ ಮನೆ ಹೋಯಿತು, ಎಷ್ಟು ಸಣ್ಣ ಸಣ್ಣ ಅಂಗಡಿ ಹೋಯಿತು, ಅವರೆಲ್ಲ ತ್ಯಾಗ ಮಾಡಿದ ಕಾರಣ ಇದು ಎಲ್ಲೆಲ್ಲಿ ಹಲ್ಲಿಗೆ ಸರ್ ನಿಮಗೆ ಇದು 10 ನಿಮಿಷದಲ್ಲಿ ಮುಟ್ಲಿಕ್ಕೆ ಆಗ್ತದೆ. ಇವತ್ತು ಬಹುಶಃ ಅಲಮಟ್ಟಿಯಲ್ಲಿ ಡ್ಯಾಮ್ ಆದಾಗ ಊರಿಗೂರಿ ಇವತ್ತು ಹೋಗುವಂಥ ಪರಿಸ್ಥಿತಿ ಇವತ್ತಾಯಿತು. ಅದೇ ನಮ್ಮಲ್ಲಿ ಆಲೋಚನೆ ಮಾಡೋದು ಯಾವುದು ಈ ರೀತಿಯ ತೊಂದರೆ ಇವತ್ತು ಎಷ್ಟೇ ದೊಡ್ಡ ಯೋಜನೆ ಬಂದರೂ ಕೂಡ ಸ್ಥಳೀಯರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಯೋಜನೆ, ಅದಕ್ಕೆ ಬೇಕಾಗುವಂಥ ಮುಂಜಾಗ್ರತಾ ಕ್ರಮ ನಾವೆಲ್ಲ ಇವತ್ತು ಹಮ್ಮಿಕೊಳ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈಗಾಗಲೇ ನಾನು ಬಹುಶಃ ನಾನು ಮೈನ್ ಇರಿಗೇಷನ್ ಮುಖಾಂತರ ಈ ಒಂದು ಪ್ರದೇಶದಲ್ಲಿ ಸುಮಾರು 1 ಕಿಲೋಮೀಟರ್ ತನಕ ಒಂದು ಮೆರೆಂಡ್ರೆ ಅಂದರೆ ಈ ನಮ್ಮ ಈ ನದಿ ಬದಿಯಲ್ಲಿ ಒಂದು ರಸ್ತೆ ನಿರ್ಮಾಣ ಮಾಡಬೇಕು. ಅಲ್ಲಿ ಬಹುಶಃ ರಸ್ತೆ ನಿರ್ಮಾಣ ಆದರೆ ಸಂಜೆ ಹೊತ್ತು ನಡೆದಾಡ್ಕೊಳ್ಲಿಕ್ಕೆ, ಅಲ್ಲಿ ಬಹುಶಃ ಸಣ್ಣ ಪುಟ್ಟ ಅಂಗಡಿ ಬರಲಿಕ್ಕೆ, ಆದಿತ್ಯವಾರ ಶನಿವಾರ ಎಲ್ಲ ಕುಟುಂಬ ಸಮೇತ ಬಂದು ಇಲ್ಲಿ ತಮ್ಮ ಸಮಯವನ್ನು ಕಲಿಯುವಂಥ ವಾತಾವರಣ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ 10 ಕೋಟಿ ರೂಪಾಯಿ ಯೋಜನೆ ತಯಾರು ಮಾಡಿ ಈಗಾಗಲೇ ಮೊನ್ನೆ ಬಂದು ಸರ್ವೆ ಮಾಡಿ ಇವತ್ತು ಹೋಗಿರ್ತಾರೆ. ತದನಂತರ ಇಷ್ಟಾದ ತಕ್ಷಣ ಇಲ್ಲಿಗೆ ಬೋಟಿಂಗ್ ರೈಡ್ ಮಾಡಲು ಇವತ್ತು ಕೂಡ ಖಾಸಗಿ ವ್ಯಕ್ತಿಗಳು ಕೂಡ ಇವತ್ತು ಮುಂದೆ ಇವತ್ತು ಬಂದವರು ಬೋಟನ್ನು ಕೂಡ ಇಲ್ಲಿ ಹಾಕ್ಲಿಕ್ಕೆ ಅವರು ಕೂಡ ಇವತ್ತು ತಯಾರಾಗಿದ್ದಾರೆ. ಅದಲ್ಲದೆ ಮೀನುಗಾರಿಕೆ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಇವತ್ತು ಇಲಾಖೆ ಮುಖಾಂತರ ನಿಯೋಜನೆ ಇದೆ. ಒಂದೊಂದು ಸ್ಥಳವನ್ನು ಒಬ್ಬ ನಿಗದಿಪಡಿಸಿ ಅಲ್ಲಿ ಯಾರು ಕೂಡ ಮೀನು ಅಥವಾ ಆ ಒಂದು ನಮ್ಮ ಪ್ರಾನ್ಸ್ ಸೀಸನ್ ಸಾಕುವಂಥ ಸಿಗಡಿ ಈ ಎಲ್ಲ ಕೃಷಿ ಏನು ನಮ್ಮ ಉದ್ಯಮವನ್ನು ಯಾವ ಮಾಡಲಿಕ್ಕೆ ಎಲ್ಲ ಕೂಡ ಇವತ್ತು ಅವಕಾಶ ಇದೆ. ಇಲ್ಲ ಸ್ಥಳೀಯ ಇಲ್ಲಿ ಭಾಳ ಸರ್ಕಾರಿ ಜಾಗ ಇದೆ ಅಂತ ಇಲ್ಲಿ ನಮ್ಮ ಸ್ಥಳೀಯರು ಹೇಳುವಂಥ ವಿಚಾರ. ಈಗ ನಮ್ಮ ಕ್ಯಾನ್ಯೂಟ್ ಅವರು ಉಳಿಯದವರು ಬಹುಶಃ ಅವ್ರು ಹೇಳ್ತಾರೆ ಉಳಿಯದ ಪ್ರದೇಶದಲ್ಲಿ ಇವತ್ತು ಕೆಲವೊಂದು ವರ್ಗ ಜಾಗ ಇದೆ, ಕೆಲವು ಜಾಗ ಪರ್ಚೇಸ್ ಮಾಡಿದ್ದಾರೆ, ಇನ್ನು 100 ಎಕರೆ ಸರ್ಕಾರಿ ಜಾಗ ಇದೆ. ಈ ಸರ್ಕಾರಿ ಜಾಗವನ್ನು ನೀವು ಟೂರಿಸಂ ಮುಖಾಂತರ ಅಭಿವೃದ್ಧಿಪಡಿಸಿ ಇಲ್ಲಿ ಟೂರಿಸಂ ಮುಖಾಂತರ ಅಭಿವೃದ್ಧಿಪಡಿಸಿದರೆ ಖಂಡಿತ ಅವರು ಬಂದವ್ರ ಜೊತೆಗೆ ಪ್ರೊಟೆಕ್ಷನ್ ವಾಲ್ ಕಟ್ತಾರೆ, ಮತ್ತು ಬ್ರಿಡ್ಜು ಕಟ್ತಾರೆ, ಮಾಲ್ದೀವ್ಸ್ ಆಗಿ ಮತ್ತು ಇನ್ನಿತರ ಒಂದು ದೊಡ್ಡ ಮಟ್ಟ ರಿಸಾರ್ಟ್ ಥರ ಆದರೆ ಆಟೋಮೆಟಿಕ್ ಆಗಿ ಇವತ್ತು ಪ್ರದೇಶ ಇಂಪ್ರೂವ್ಮೆಂಟ್ ಆಗ್ತಂತ ಸಲಹೆ ಕೊಟ್ಟಿದ್ದಾರೆ. ಅದನ್ನು ಮುಂದೆ ಆಲೋಚನೆ ಮಾಡಿ. ಇಲ್ಲಿಯಕ್ಕೆ ಜನಸಾಮಾನ್ಯ ಸಂಪರ್ಕ ಇದ್ದದ್ದು ಬಹುಶಃ ಅಡ್ಡಿಯಾರ ಮುಖಾಂತರ ಜಾಸ್ತಿ ಜನ ಹೋಗ್ತಾ ಇದ್ದದ್ದು ಎರಡು ಕಡೆಯಿಂದಲೂ ಕೂಡ, ಒಂದು ಗಾಡಿ ಗದ್ದೆ ಕಡೆಯಿಂದ ಇದೆ, ಮತ್ತೊಂದು ನಮ್ಮ ಉಳ್ಳಿಯ ಅಡ್ಡಿಯಾರ ಕಡೆಯಿಂದಲೂ ಕೂಡ ಇವತ್ತು ಸಂಪರ್ಕ ಇವತ್ತು ಜನ ಹೋಗಿ ಬರುವಂಥದ್ದು. ಮಳೆಗಾಲದಲ್ಲಿ ಇವತ್ತು ಬೋಟಿನಲ್ಲಿ ಹೋಗ್ತಾ ಇದ್ದರು, ಬೇಸಿಗೆಗಾಲದಲ್ಲಿ ಬಹುಶಃ ಅವತ್ತು ಸ್ವಲ್ಪ ನೀರಿನಲ್ಲಿ ಸ್ವಲ್ಪ ಹೊಯ್ಗೆಯಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. 10 ವರ್ಷಗಳ ಮುಂದೆ ನಾವು ದೊಡ್ಡ ದೊಡ್ಡ ಬಂಡಲ್ ದೊಡ್ಡ ದೊಡ್ಡ ಕಲ್ಲನ್ನು ಹಾಕಿಕೊಂಡು ಕಲ್ಲಿನ ಮೇಲೆ ನಡ್ಕೊಂಡು ಹೋಗುವಂಥ ಪ್ಲ್ಯಾನ್ ಕೂಡ ಯೋಜನೆ ಮಾಡಿ ಅದು ಕೂಡ ಯಶಸ್ವಿ ಆಗದೆ ನಿಂತೋಯಿತು. ತದನಂತರ ಇದಕ್ಕೆ ಒಂದು ತೂಗು ಸೇತುವೆ ಮಾಡಬೇಕಂತ ಆಲೋಚನೆ ಕೂಡ ಬಂದು ನಾನೇ ಭರದ್ವಾಜರನ್ನು 2 ಸಲ ಇಲ್ಲಿಗೆ ಮಡಿಕೇರಿಯಿಂದ ಇಲ್ಲಿ ಮಂಗಳೂರು ಕರೆಸಿ ಮಂಗಳೂರಿನಿಂದ ಇಲ್ಲಿಗೆ ನಾನು ಬೋಟ್ನಲ್ಲಿ 2 ಸಲ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಇದಕ್ಕೆ ಪ್ಲ್ಯಾನ್ ಕೂಡ ಅವತ್ತು 1.5 ಕೋಟಿ ರೂಪಾಯಿ ಯೋಜನೆ ಕೂಡ ಮಾಡಿ 2014 1 ಕೋಟಿ ರೂಪಾಯಿ ಕೂಡ ಅದಕ್ಕೆ ನಾವು ಮಲೆನಾಡು ಮುಖಾಂತರ ಬಿಡುಗಡೆ ಕೂಡ ಆಗಿತ್ತು. ಆವಾಗ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂಥ ಮೆಲ್ವಿನ್ ಡಿಸೋಜರ್ ಅವರು ಅವತ್ತು ಇಷ್ಟೆಲ್ಲ ಎಸ್ಟಿಮೇಟ್ ಆಗಿ 1 ಕೋಟಿ ಬಿಡುಗಡೆ ಆಗಿ ಮುಂದೆ ಸಂದರ್ಭದಲ್ಲಿ ಇದನ್ನು ನಮಗೆ ಬೈಕ್ ಹೋಗುವಂಥ ವ್ಯವಸ್ಥೆ ಮಾಡಬೇಕಂತ ಹೇಳಿ ಬಹುಶಃ ಎಸ್ಟಿಮೇಟ್ ಮತ್ತೆ ಚೇಂಜ್ ಆಯಿತು. ಹಾಗೆ 4 ಇಷ್ಟದಂಥ ಎಸ್ಟಿಮೇಟ್ ಸುಮಾರು 6.5 ಕೋಟಿಗೆ ಬಂತು. ಅಲ್ಲದೆ ಅದನ್ನು ಅವರು ಆ ಬರೋದು ಅದನ್ನು ಒಪ್ಪಲಿಕ್ಕೆ ಕೂಡ ಹೋಗಲಿಲ್ಲ. ಅದು ಅಲ್ಲದೆ ಇದು ಬೇರೆ ಬೇರೆ ಕಡೆಯಲ್ಲಿ ನೋಡಿದ ಸಂದರ್ಭದಲ್ಲಿ ಕೆಲವೊಂದು ವರ್ಷಗಳು ತೂಗು ಸೇತುವೆ ಬರ್ತದೆ. ನಾನು ಸುಳ್ಯ ಬೇರೊಂದು ಕಡೆಯಲ್ಲಿ ಕೂಡ ಇವತ್ತು ವಿಪರೀತ ಗಾಳಿ ಮಳೆಗೆ ಅದು ಬಿದ್ದದ್ದು ಕೂಡ ನಮ್ಮ ಕಣ್ಣ ಮುಂದೆ ಇವತ್ತು ನಾವು ಇವತ್ತು ಕಾಣ್ತಾ ಇದ್ದೇವೆ. ಆ ಕಾಲಘಟ್ಟಕ್ಕೆ ಮತ್ತು ಚರ್ಚಾ ಸಂದರ್ಭದಲ್ಲಿ ನಾವು ಸ್ಥಳೀಯ ಮಟ್ಟರೆ ಇವತ್ತು ಮಳೆಗಾಲದಲ್ಲಿ ಇವ್ರಿಗೆ ಹೋಗಲಿಕ್ಕೆ ಈ ಬೋಟನ್ನು ಜಿಲ್ಲಾ ಪಂಚಾಯತ್ ಮುಖಾಂತರ ಅಲ್ಲಿ ನಮ್ಮ CSO ರವಿ ಇದ್ದರು ಅವರ ಗಮನಕ್ಕೆ ಬಂದಾಗ ಈ ಬೋಟನ್ನು ಜಿಲ್ಲಾ ಪಂಚಾಯತ್ ಮುಖಾಂತರ ಉಚಿತವಾಗಿ ಊರವರಿಗೆ ಇವತ್ತು ಕೊಟ್ಟಿರ್ತಾರೆ ಸಂಪರ್ಕ ಮಾಡಲಿಕ್ಕೆ. ಈ ಊರವರೇ ಸೇರಿ ನಮ್ಮ ಗುರುಗಳ ನೇತೃತ್ವದಲ್ಲಿ ಇವತ್ತು ಆ ಕಾಲು ಸೇತುವೆ ಏನು ಇವತ್ತು ಮಾದರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಶ್ಲಾಘನೆ ಕೂಡ ಮಾಡಿದ್ದಾರೆ. ನಮ್ಮ ಶಾಸಕರ ನಿಧಿಯಿಂದಲೂ ಕೂಡ ಇವತ್ತು 3 ಲಕ್ಷದಕ್ಕೆ ಅವತ್ತು ನಾವು ಬಿಡುಗಡೆ ಕೂಡ
ಮಾಡಿದ್ದೆವು. ನನಗೆ ವೈಯಕ್ತಿಕವಾದ ಸಹಾಯ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಆ ಸಹಾಯ ಕೂಡ ಮಾಡಿ ಎಲ್ಲರೂ ಕೂಡ ಸಹಕಾರ ಇವತ್ತು ಮಾಡಿಕೊಂಡು ಇದು ನಿರ್ಮಾಣ ಆಗಿದೆ. ಮಳೆಗಾಲದಲ್ಲಿ ನನಗೆ ತೆಗೆದು ಬಹುಶಃ ಮಳೆಗಾಲ ಮುಗಿದ ನಂತರ ಅದನ್ನು ಹಾಕುವಂಥದ್ದು. ಸೊ ನಾನು ಆ ಊರ ಎಲ್ಲರೂ ಕೂಡ ಅಭಿನಂದಿಸ್ತೇನೆ. ಎಲ್ಲರಿಗೂ ಕೂಡ ಮಾದರಿಯಾಗಿ ಒಂದು ಕಾಲಸೇತನೆ ಇವತ್ತು ನಿರ್ಮಾಣ ಇವತ್ತು ಮಾಡಿರ್ತಾರೆ. ಈ ವರ್ಷ ಸ್ವಲ್ಪ ಮಳೆಗಾಲ ಬೇಗನೆ ಪ್ರಾರಂಭದ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಬೇಗನೆ ಇವತ್ತವರು ತೆಗೆದಿರುತ್ತಾರೆ ಇದನ್ನು ಕಾಲಸೇತುವೆಯನ್ನು. ಕಳೆದ ಸಲ ಈ ಕಾಲಸೇತುವೆಯನ್ನು ಕೆಲವರು ಮರಳು ತೆಗೆಯೋರು ಇವತ್ತು ಡ್ಯಾಮೇಜ್ ಮಾಡಿದೆ ಅಂತ ಹೇಳಿದಾಗ ಬಹುಶಃ ಡಿ ಸಿ ಹತ್ರ ನಾನು ನಮ್ಮ ಎಲ್ಲ ಅವರ ಸಮಿತಿಯವರು ಕೂತ್ಕೊಂಡು ಚರ್ಚೆ ಮಾಡಿ ಆ ಪ್ರದೇಶದಲ್ಲಿ ಅದೇ ಜಿಲ್ಲಾಧಿಕಾರಿ ಅಲ್ಲಿಗೆ ಇವರಿಗೆ ತೊಂದರೆ ಆಗದ ರೀತಿಯಲ್ಲಿ ಇರುತ್ತೆ ಅಂತ ಕ್ರಮ ಕೂಡ ಇವತ್ತು ಅವತ್ತು ಕೈಗೊಂಡಿದ್ದಾರೆ. ಅಲ್ಲಿನ ಪ್ರೊಟೆಕ್ಷನ್ ಎಲ್ಲೆಲ್ಲ ಮಾಡಬೇಕಾ ಆ ರೀತಿಯ ಪ್ರೊಟೆಕ್ಷನ್ ಇವತ್ತು ಮಾಡಲಿಕ್ಕೆ ತೀರ್ಮಾನ ಕೊಡುಗೆ ಇವತ್ತು ಆಗಿದೆ. ಇವತ್ತು ನಮ್ಮ ಇವತ್ತು ಯೋಜನೆ ಇದಕ್ಕೆ ಶಾಶ್ವತವಾದ ಕಾಲು ಸೇತುವೆ ಎಷ್ಟು ಕೋಟಿ ಬೇಕಾಗ್ಬೋದು, ಏನು ಬೇಕಾಗ್ಬೋದು, ಯಾರ ಯಾವ ಒಂದು ಗ್ರ್ಯಾಂಟ್ ಅದನ್ನು ಸೇರಿಸಬೇಕಂತ ನಾವು ಕೂಡ ಇವತ್ತು ಆಲೋಚನೆ ಇದಕ್ಕೆ ಮಾಡ್ತಾ ಇವತ್ತು ಇದ್ದೇವೆ. ಯಾಕೆಂದರೆ ಯಾವುದೇ ಕಾಲು ಸೇತುವೆ ಅದು ಕೂಡ ಮತ್ತೆ ಅದು ನದಿಯಿಂದಲೇ ಮೇಲೆ ಬರುವಂಥ ವಿಚಾರ ಇವತ್ತು ಆಗಬೇಕಾಗ್ತದೆ. ಆದ ಕಾರಣ ಇವತ್ತು ಈ ಒಂದು ಸಂಕಷ್ಟ ಒಂದು ಪರಿಸ್ಥಿತಿಯಲ್ಲಿ ಮತ್ತು ತೂಗು ಸೇತುವೆ ನಮಗೆ ಆಗ್ಬೋದು, ನಮಗೇನು ಕೂಡ ತೊಂದರೆ ಇಲ್ಲ, ಮತ್ತೆ ಅದು ಹೆಚ್ಚು ಕಮ್ಮಿ ಏನು ತೊಂದರೆ ಇಲ್ಲ ಅಂತೇಳಿ ಊರವರೆಲ್ಲ ಹೇಳಿದರೆ ಮತ್ತು ಆ ತೂಗು ಸೇತುವೆಗೆ ನನ್ನೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ನಾನು ಇವತ್ತು ಖಂಡಿತವಾಗಿ ನಾನು ಇದನ್ನು ಮಾಡ್ತೇನೆ. ನೋಡಿ ಆ ಸೇತುವೆ ಬೇರೆ ಈ ಸೇತುವೆ ಬೇರೆ, ಅದಕ್ಕೆ ಇದಕ್ಕೆ ಯಾವುದೇ ಕನೆಕ್ಷನೇ ಇಲ್ಲ. ಆ ಸೇತುವೆ ಇಡೀ 20 ಗ್ರಾಮಗಳನ್ನು ಮುಖ್ಯ ರಸ್ತೆಗೆ ಇನ್ನು 50 ಗ್ರಾಮಕ್ಕೆ ಸಂಪರ್ಕಿಸುವಂಥ ಒಂದು ಸೇತುವೆ. ಬರೇ ಸೇತುವೆ ಕಟ್ಟಬೇಕಾದ ಸಂದರ್ಭದಲ್ಲಿ ಅದಕ್ಕೆ ಅಣೆಕಟ್ಟು ಕೂಡ ಮಾಡಿ ಭವಿಷ್ಯದ ಆಲೋಚನೆ. ಯಾಕೆಂತ ಹೇಳಿದರೆ ನೀವು ಮಾರ್ಚ್ ಏಪ್ರಿಲ್ನಲ್ಲಿ ನಮಗೆ ತುಂಬೆ ಡ್ಯಾಮ್ ನೀರು ಕಡಿಮೆ ಆಗಿ ಮಂಗಳೂರಿಗೆ ಎಲ್ಲ ಮುಲ್ಕಿ ಅವ್ರಿಗೆ ತನಕವೂ ಕೂಡ ನಾವು ನೀರನ್ನು ರೇಷನ್ ಮಾಡೋ ವಿಚಾರ ಆಯಿತು. ಸೋಮವಾರ ಇಷ್ಟು, ಬುಧವಾರ ಇಷ್ಟು, 2 ದಿವಸಕ್ಕೊಮ್ಮೆ. ಇನ್ನು ಅಭಿವೃದ್ಧಿ ಆಗುವಂಥ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಒಂದು ಯೋಜನೆಯಿಂದ ಇನ್ನು 30-50 ವರ್ಷ ಆದರೂ ಕೂಡ ಸಿಹಿ ನೀರಿನ ಯಾವುದೇ ಕೊರತೆ ಇಲ್ಲ. ಬೇಕಾದಷ್ಟು ಸಿಹಿ ನೀರನ್ನು ನಮಗೆ ಇವತ್ತು ಅವಕಾಶ ಆಗ್ತದೆ. ಕುಡಿಯುವ ನೀರಿಗೆ ಯೋಜನೆಗೆ ಸಂಬಂಧಪಟ್ಟಾಗೆ ಅಂತರ್ಜಲ ಇವತ್ತು ಅಭಿವೃದ್ಧಿ ಆಗ್ತದೆ, ಪ್ರವಾಸೋದ್ಯಮ ಇವತ್ತು ಇಂಪ್ರೂವ್ಮೆಂಟ್ ಆಗ್ತದೆ, ಆರ್ಥಿಕ ಇದನ್ನು ಈ ಒಂದು ದೊಡ್ಡ ಮಟ್ಟದ ದೃಷ್ಟಿಯಿಂದ ಆಗುವಂಥ ಒಂದು ವಿಚಾರ. ಅಲ್ಲೇನಿದೆ ಒಂದು ದ್ವೀಪದಲ್ಲಿ ಇದ್ದಂಥ ಮನೆಯವರಿಗೆ ಅಲ್ಲಿ ಸಂಪರ್ಕ ಮಾಡಲು ನಾವು ಕೊಡಬೇಕು ಒಂದು ಹೋಗುವಂಥ ಒಂದು ವಿಚಾರ, ಒಂದು ದ್ವೀಪದಿಂದ ಒಂದು ಪ್ರದೇಶಕ್ಕೆ ಇವತ್ತು ಹೋಗುವಂಥ ಇವತ್ತು ವಿಚಾರ ಇರುವಂಥದ್ದು. ಸೊ ಅಲ್ಲಿಗೆ ಇವತ್ತು ಏನಿದೆ ಒಂದು ತೂಗು ಸೇತುವೆ ಅದು ಶಾಶ್ವತವಾಗಿ ತೂಗು ಸೇತುವೆ ನಿಲ್ಲುವೆ ಅಂತೇಳಿ ನಾನು ನನ್ನ ಅನುಭವ ಪ್ರಕಾರ ನಾನು ಖಂಡಿತವಾಗಿ ನಾನು ಹೇಳಲಿಕ್ಕೆ ಹೋಗೋದು. ಯಾಕೆ ಸುಳ್ಯದಲ್ಲಿ ಇಷ್ಟು ಗಾಳಿ ಇಲ್ಲ, ಅಲ್ಲಿ ಗಟ್ಟಿ ನೆಲ ಹೊಯ್ಗೆ ಅಲ್ಲ, ಆದರೂ ಕೂಡ ಅಲ್ಲಿ ಬಿದ್ದಿದೆ. ಬೇರೆ ಬೇರೆ ಹಲವರು ಕಡೆ ಇವತ್ತು ಬಿದ್ದಿದೆ. ಇಲ್ಲಿ ಹೊಯ್ಗೆಯ ಜಾಗ ಇದರಲ್ಲಿ ಮತ್ತು 500 ಮೀಟ್ರ್ ಇದೆ ಉದ್ದ ಮತ್ತು ವಿಪರೀತವಾದ ಗಾಳಿ ಎಲ್ಲವನ್ನು ಕೂಡ ನೋಡಿಕೊಂಡು ಹೋದಂಥ ಅದು ನನಗೆ ಅದು ಅಷ್ಟು ಇದು ಅಂತ ಪ್ರಾಕ್ಟಿಕಲ್ ಅಂತ ನನಗೆ ನಾನು ಆಲೋಚನೆ ಮಾಡುವಂಥದ್ದು. ಮತ್ತು ನಾವು ಅದಕ್ಕೆ ಶಾಶ್ವತವಾಗಿ ಒಂದು ಕಾಲುಸಂಕ ಮಾಡಲಿಕ್ಕೆ ಏನೋ ಸಾಧ್ಯವಿದೆಯಾ, ಅದಕ್ಕೇನೋ ಯೋಜನೆ ನಮಗೆ ಅರ್ಬಂಥ ಅವಕಾಶ ಇವತ್ತು ಆಗ್ತದೆ ಅಂತ ನಮ್ಮೆಲ್ಲ ಪ್ರಯತ್ನ ನಾವು ಇವತ್ತು ಮಾಡುವಂಥದ್ದು. ಇವತ್ತಲ್ಲ ನಾಳೆ ಯಾವುದೊಂದು, ಯಾಕೆಂತ ಹೇಳಿದರೆ 5-3 ವರ್ಷ ಮುಂಚೆ ನಾನು ಇಲ್ಲಿ ಬ್ರಿಡ್ಜ್ ಆಗ್ತದೆ ಅಂತ ಹೇಳಿದಾಗ ಯಾರೆಲ್ಲ ನೆಗಡಿದ್ರು ಆಗುವಂಥ ವಿಚಾರ ಅಂತೇಳಿ. ಇದಕ್ಕೆ ಇಷ್ಟು ದೊಡ್ಡದಾಗಿರುವಾಗ ಇದಕ್ಕೂ ಆಗಲಿಕ್ಕೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾವ ಸಂದರ್ಭದಲ್ಲಿ ಯಾವ ಬೆಳವಣಿಗೆ ಕೂಡ ಎಲ್ಲಿ ಕೂಡ ಇವತ್ತು ಆಗ್ಬೋದು, ಅದಕ್ಕೆ ಪೂರಕ ಈ ಒಂದು ಯೋಜನೆಗೆ ಸಂಬಂಧಪಟ್ಟಾಗೆ ಇದ್ದು ಬರ ನಮ್ಮ ಉಲ್ಲಾಲಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈ ಬಂಟ್ವಾಳದಿಂದ ಹಿಡಿದು ನೇರವಾಗಿ ನಿಮ್ಮ ಮುಲ್ಕೆ ತನಕ ಕೂಡ ಇವತ್ತು ಶಾಶ್ವತ ಕುಡಿಯೋ ನೀರಿನ ಯೋಜನೆ ಒಂದು. ಎರಡನೇದು ಈ ನಮ್ಮ ಕೃಷಿ ಅಭಿವೃದ್ಧಿ ಎಲ್ಲ ಸಂದರ್ಭದಲ್ಲಿ ಇದು ನಮ್ಮ ಪ್ಲ್ಯಾನ್ನಲ್ಲಿ 4 ಮೀಟರ್ ನಮ್ಮ ನಿಲ್ಲಿಸುವಂಥ ಒಂದು ಸ್ಕೀಮ್ ನಾವು ಮಾಡಿದ್ದೇವೆ. ಅಂಟಿಲ್ 4 ಮೀಟರ್ಸ್ ನೀರು ನಿಲ್ಬೋದು. ಆದರೆ ಜನಸಾಮಾನ್ಯ ತೊಂದರೆ ಆಗಬಾರ್ದು, ಉಳ್ಳಿಯ ದೋಟದಿಂದ ದ್ವೀಪಕ್ಕೆ ಜನಸಾಮ ತೊಂದರೆ ಆಗಬಾರ್ದಿಂದ ಉದ್ದೇಶದಿಂದ ಅದನ್ನು 2 ಮೀಟರ್ಗೆ ಈಗ ನಾವು ಸೀಮಿತಗೊಳಿಸಿದ್ದೇವೆ. ಇನ್ನು 30-50 ವರ್ಷದ ನಂತರ ಅಗತ್ಯವಾಗಿ ನಮಗೆ ನೀರು ಬೇಕಂತ ಹೇಳಿದಾಗ ಹೊಸ ಡ್ಯಾಮ್ ಕಟ್ಟಬೇಕಂತ ಇಲ್ಲ, ಇದನ್ನು 4 ಮೀಟರ್ಗೆ ನಿಲ್ಲಿಸಿದರೆ ಆಯಿತು. ದೂರದೃಷ್ಟಿ ಯೋಜನೆ ಮುಖಾಂತರ ನಾವು ಇವತ್ತು ಮಾಡಿಕೊಂಡು ಬಂದಿದ್ದೇವೆ. ಈಗ ನಮಗೆ 4 ಮೀಟರ್ ನಿಲ್ಲಿಸುವಂಥ ಅವಕಾಶ ಇದ್ದರೂ ಕೂಡ ನಾವು ಅದನ್ನು ಡಿಸ್ಕಸ್ ಮಾಡಿ ಬರೀ 2 ಮೀಟರ್ಸ್ಗೆ ಮಾತ್ರ ಸೀಮಿತಗೊಳಿಸಿದ್ದೇವೆ. ಸೊ 2 ಮೀಟರ್ ಎಲ್ಲಿ ಬಂದು ನಿಲ್ತದೆ ಅದನ್ನೆಲ್ಲ ನಾವು ಇವತ್ತು ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕನ್ನು ಮತ್ತೆ ನಾವೇ ನೋಡಿಕೊಂಡು ಬರ್ತೇವೆ. ಇದು 300 ವರ್ಷದ ಚರಿತ್ರೆ ಇದೆ.
ನಾವು ಆವಾಗದಿಂದ ನಾವು ಕೇಳುತ್ತಾ ಇರುವುದು ಒಂದೇ ಒಂದು ಇದು ಇತ್ತು, ನಮಗೆ ಒಂದು ಬ್ರಿಡ್ಜ್ ಬೇಕಂತ, ಶಾಶ್ವತವಾಗಿ ಬ್ರಿಡ್ಜ್ ಬೇಕು. ಯಾಕೆಂದರೆ ಯಾವುದೇ ಯಾರಿಗಾದರೂ ಒಂದು ಸುಸ್ತಿಯಾದರೆ ಅಥವಾ ಗರ್ಭಿಣಿಯವರಿಗೆ ಎಷ್ಟೋ ಮಂದಿ ಮಧ್ಯದಲ್ಲೇ ಇದು ಏನು ಡೆಲಿವರಿ ಆಗಿದೆ ಅಥವಾ ಕಷ್ಟದಲ್ಲಿದ್ದಾರೆ, ಭಾಳ ಮಕ್ಕಳೆಲ್ಲ ಕೊಡ ಹಿಡಿದುಕೊಂಡು ದೋಣಿಯಲ್ಲೆಲ್ಲ ಹೋಗಬೇಕು, ಅದೆಲ್ಲ ಭಾಳ ಒಂದು ಸಮಸ್ಯೆ ಇದೆ. ಯಾಕಂದರೆ ಬೇರೆಯವರು ಕೂಡ ಜನರೇ, ಇವರು ಕೂಡ ಜನರೇ, ಎಲ್ಲ ಹ್ಯೂಮನ್ ಬೀಯಿಂಗ್ಸೇ ಎಲ್ಲ. ಅದಕ್ಕಾಗಿ ಒಂದು ಇಷ್ಟು ನಾವು ಕೇಳ್ತಾ ಇದ್ದೆವು, ಆದರೆ ಯಾವುದೇ ಆಗಲಿಲ್ಲ. ಅದಕ್ಕಾಗಿ ಈಗಾದರೂ ಕೂಡ ಇವನು ಸ್ವಲ್ಪ ಫಾಸ್ಟ್ ಏನಾದರೂ ಪ್ರೋಸೆಸ್ ಮಾಡಲಿಕ್ಕೆ ಆಗ್ತದಾ ಸರ್ಕಾರ? ಯಾಕಂದರೆ ನೀವು ತಾವು ಇದು ವಿಧಾನಸಭಾದ ಉಪಾಧ್ಯಕ್ಷರಿದ್ದೀರಿ, ನಿಮಗೆ ಇನ್ನು ಫುಲ್ಲು ಪವರ್ ಇದೆ, ಏನಾದರೂ ಹೇಳಲಿಕ್ಕೆ ಏನಾದರೂ ನಮ್ಮ ಜನರ ಬಗ್ಗೆ ಏನಾದರೂ ಒಂದು ಅದೊಂದು ಆ ಸಮಸ್ಯೆಯನ್ನು ಮುಂದಿಟ್ಟುಕೊಂಡು ಏನಾದರೂ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ? ನಿಮಗೆ ಸಾಧ್ಯ ಇದೆಯೋ ಅಂತ ನಾನು ಕೇಳುವುದಿಲ್ಲ, ಸಾಧ್ಯ ಇದೆ ನಿಮಗೆ. ಆದರೆ ನೀವು ಯಾಕೆ ಮಾಡುವುದಿಲ್ಲ, ಯಾಕೆ ನಿಮಗೆ ಆಗುವುದಿಲ್ಲ? ತಾಕತ್ತಿದೆ ನಿಮಗೆ, ಆಗ್ತದೆ ನಿಮಗೆ. ಮತ್ತು ನೀವು ಏನೀಗ ಎಲ್ಲ ವಿವರಿಸಿದ್ದೀರಿ ಅದು ನಿಮ್ಮ ಜ್ಞಾನ ಇದೆ ಹಾಗೂ ನಿಮಗೆ ಎಲ್ಲ ಕರೆಕ್ಟ್ ಇದು ಇದು ಇದೆ, ಏನು ನೆನಪಿದೆ, ಏನೆಲ್ಲ ಆಗಿದೆ ಇದರಿಂದ, ಏನದು ನೀವು ಏನು ಹೇಳಿದರಲ್ಲಿ ಏನು ಮರೆತೋಗಲಿಲ್ಲ, ಅದು ನನಗೆ ಕೂಡ ಗೊತ್ತಿದೆ. ಅದಕ್ಕಾಗಿ ಅದರಲ್ಲಿ ಏನು ಇದಿಲ್ಲ. ಆದರೆ ನಮ್ಮದು ಒಂದು ಬೇಡಿಕೆ ಇತ್ತು, ಅದೇ ಒಂದು ಸೈಡಿಗೆ. ಈಗ ನಾವೀಗ ಕಳೆದ 5 ವರ್ಷದಿಂದ ಈ ಕಾಲು ಸೇತುವೆ ಆಗಿ ಅದಕ್ಕೆ ಭಾಳ ನಾವು ಖರ್ಚು ಮಾಡುತ್ತಾ ತೆಗೀಬೇಕು ಹಾಕಬೇಕು ತೆಗೀಬೇಕು ಹಾಕಬೇಕು, ನಮ್ಮ ಜನರೇ ಮಾಡ್ತಾರೆ. ಯಾಕೆಂದರೆ ನಮಗೋಸ್ಕರ 8 ತಿಂಗಳು ನಾವು ಯಾವುದೇ ಸಮಸ್ಯೆ ಇಲ್ಲದೆ ರಾತ್ರಿ ಅಥವಾ ಹಗಲೊತ್ತಿನಲ್ಲಿ ಓಡಾಡುತ್ತೇವೆ. ಮತ್ತು ಈ ಕಳೆದ ಒಂದು 3 ವರ್ಷದಿಂದ ಎಷ್ಟೋ ಜನರು ಇಲ್ಲಿ ಬಂದು, ಯಾಕೆಂದರೆ ಇದೊಂದು ಪ್ರದೇಶ, ಒಂದು ಒಳ್ಳೆಯ ಪ್ರದೇಶ, ಯಾವುದೇ ಒಂದು ಪೊಲ್ಯೂಷನ್ ಇಲ್ಲ, ಯಾವುದೇ ಒಂದು ಗಲಾಟೆ ಇಲ್ಲ, ಶಾಂತಿಯುತವಾದ ಪ್ರದೇಶ. ಅದಕ್ಕೆ ಈ ಪ್ರದೇಶವನ್ನು ಏನೇ ಬರಲಿ ಏನೇ ಆಗಲಿ ಇದು ಕಾದಿರಿಸಬೇಕು. ಯಾಕಂದರೆ ಇಂತಹ ಈ ಒಂದು ಪಾವೂರು ಉಳಿಯಾದಂತಹ ಈ ಒಂದು ಪ್ರದೇಶ ಈ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ, ಎಲ್ಲಿ ಇಲ್ಲ. ಅದಕ್ಕಾಗಿ ಇದೊಂದು ನಿಮ್ಮ ಜವಾಬ್ದಾರಿ, ನಿಮ್ಮ ತಲೆಯ ಮೇಲೆ ಇದೆ, ನೀವು ಅದನ್ನು ಕರೆಕ್ಟಾಗಿ ನಮಗೆ ಅದು ಮಾಡಿ ಕೊಡಬೇಕಂತ ನಮ್ಮದು ಒಂದು ಆಶ್ವಾಸನೆ ಅಲ್ಲ, ಅದು ಒಂದು ಚಾಲೆಂಜ್. ಜನಪ್ರಿಯ ಕೂಡ ನಮಗೆ ಈ ಒಂದು ಪ್ರದೇಶದ ಎಲ್ಲ ಗ್ರಾಮೀಣ ಮಟ್ಟ ಸಂಪರ್ಕ ರಸ್ತೆ, ಪ್ರಮುಖವಾದ ಸೇತುವೆ, ತಾಲೂಕು ಪಂಚಾಯತ್ ಎಲ್ಲ ಒಂದು ಹಂತ ಹಂತ ಹಂತವಾಗಿ ಇವತ್ತು ಬಂದಿದ್ದೇವೆ. ಈ ಮಧ್ಯದಲ್ಲಿ ಆ ಕೆಲಸ ಕೂಡ ಪ್ರಯತ್ನ ಪಟ್ಟಿದ್ದೇವೆ, ಅದು ಅರ್ಧದಲ್ಲಿ ಇವತ್ತು ಬಾಕಿ ಆಗೋದು ವಿಚಾರ ಇವತ್ತು ಆಗಿದೆ. ಇವತ್ತು ನನಗೆ 3 ಇವತ್ತು ಇರುವಂಥದ್ದು ನನ್ನ ಮುಂದೆ, ಇವನು ನಾನು ಮಾಡಬೇಕಾದಂಥ 3 ದೊಡ್ಡ ಯೋಜನೆ. ಅದು ಒಂದು ಯಾವುದಂತ ಹೇಳಿದರೆ, ನಮ್ಮ ಕೊಣಾಜೆಯಲ್ಲಿ ಬರುವಂಥ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಂ, ಅದಕ್ಕೆ ನಾವು ಇವತ್ತೊಂದು ಒಂದು ಹೆಜ್ಜೆ ಮುಂದೆ ಹಾಕಿದ್ದೇವೆ. ಅಲ್ಲಿ ಬಹುಶಃ ಇವತ್ತು 20 ಎಕರೆಯಲ್ಲಿ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಮತ್ತು ಫುಟ್ಬಾಲ್ ಸ್ಟೇಡಿಯಂ ಇವತ್ತು ಅಲ್ಲಿ ಬರುವಂಥ ಪ್ಲ್ಯಾನ್ ಇವತ್ತು ಒಂದು ಹಂತಕ್ಕೆ ನಿಂತಿದೆ, ಅದನ್ನು ಇವತ್ತು ಪೂರ್ತಿಗೊಳಿಸಬೇಕು. ಎರಡನೇದು, ಇವತ್ತು ನಮ್ಮ ಉಳ್ಯದಿಂದ ಈ ಒಂದು ಯಾವ ರೀತಿಯವರಿಗೆ ಕಾಲು ಸೇತುವೆ ಮಾಡ್ಬೋದು, ಅದು ಟೂರಿಸಂ ಮುಖಾಂತರ ಆಗ್ತದಂಥ ಯೋಜನೆ. ಮೂರನೇದು, ತುಂಬೆಯಿಂದ ಸಜ್ಪಗೆ ಬರುವಂತಹ ಸೇತುವೆ, ಅದಕ್ಕೆ 20 ಕೋಟಿ ರೂಪಾಯಿನ ಕೆಡಲಲ್ಲಿ ಮಾಡಿದ್ದೆ. ಕಡೆಗಳಲ್ಲಿ ಗೌರ್ಮೆಂಟ್ ಹೋಯಿತು, ಎಲ್ಲೋ ಕೂಡ ಅಲ್ಲಿ ಇವತ್ತು ಬಾಕಿ ಆಗಿದೆ. ಅದು ಇವತ್ತಲ್ಲ ನಾಳೆ ಅದನ್ನು ಪೂರ್ತಿಗೊಳಿಸಿ ಕೆಲಸ ಮಾಡ್ತೇವೆ. ನಮ್ಮ ಧರ್ಮಗುರುಗಳು ಹೇಳಿದಾಗೆ ಬಹುಶಃ ಎಲ್ಲ ಪ್ರಪೋಸಲ್ನ ಮುಂದಿಟ್ಟುಕೊಂಡು ಯಾವುದಾದ್ರೂ ರೀತಿಯಿಂದ ಇದಕ್ಕೆ ಅನುದಾನ ತರುವಂಥ ಕೆಲಸ ನಾವು ಖಂಡಿತವಾಗಿ ಮಾಡೋದ ಅವಕಾಶ ನಾವು ಇವತ್ತು ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿಗೆ ಅಲ್ಲಿ 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 ಹೌದೌದು ಇಲ್ಲ ಅಲ್ಲ ಅಲ್ಲ ಒಂದೇನಂತ ಹೇಳಿದರೆ, ನಾನು ಓಟ್ ಕೇಳುವ ಟೈಮಲ್ಲಿ ಕೂಡ ಆ ಪ್ರದೇಶಕ್ಕೆ ಹೋಗಲಿಲ್ಲ. ಆದರೆ ಅಲ್ಲಿಯ ಸಮಸ್ಯೆ ಜನರ, ಅವ್ರು ನನಗೆಲ್ಲರೂ ಕೂಡ ನಾನು ಹೋಗದಿದ್ದರೂ ಕೂಡ ನನ್ನ ವಿಶ್ವಾಸ ಮೇಲೆ ಇಟ್ಟು ಎಲ್ಲ ಕೂಡ ನನಗೆ ಮತ ಹಾಕಿದ್ದಾರೆ. ಆ ವಿಚಾರ ಏನು ಸಂಶಯ ಇಲ್ಲ, ಇನ್ನೂ ಕೂಡ ಅವರು ಆಗ್ತಾರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಪ್ರೀತಿ ವಿಶ್ವಾಸ ಬಾಂಧವ್ಯ ಆ ರೀತಿಯಲ್ಲಿ ಇವತ್ತು ಇದೆ. ಆದರೆ ಅಲ್ಲಿಗೆ ಏನು ಮೂಲಭೂತ ಸೌಕರ್ಯ ಬೇಕು ಅದೆಲ್ಲ ಕೂಡ ಒದಗಿಸಿದ್ದಾನೆ. ಮೊನ್ನೆ ಕಳೆದ 3 ತಿಂಗಳ ಮುಂಚೆ ಅಲ್ಲಿ ಆ ಒಂದು ಸಹೋದರಿ ಫೋನ್ ಮಾಡಿ, ನಮ್ಮ ಬೆಲ್ಮದೋಟದಲ್ಲಿ ಈ ಒಂದು ನಮ್ಮ ಗಾಡಿಗದ್ದೆ ತೋಟದಲ್ಲಿ ಈ ಒಂದು ಸಮಸ್ಯೆ ಇದೆ ನೀರಿಗೆ ಸಂಬಂಧಪಟ್ಟಂತ ಹೇಳಿದಾಗ, ನಾನು ಸ್ಥಳೀಯ ಸದಸ್ಯ ರಿಯಾಜ್ ಅವರಿಗೆ ಫೋನ್ ಮಾಡಿ 50,000 ರೂಪಾಯಿ ಪೈಪ್ ಲೈನ್ ನೇರವಾಗಿ ಇವತ್ತು ಅಲ್ಲಿಗೆ ನಾವು ಪೈಪ್ ಲೈನ್ ಇವತ್ತು ಕೂಡ ನೀರಿನ ವ್ಯವಸ್ಥೆ ಆಗಿದೆ, ಅಲ್ಲಿಗೆ ನೀರಿನ ವ್ಯವಸ್ಥೆ ಆಗಿದೆ, ಅಲ್ಲಿಗೆ ಲೈಟ್ನ ವ್ಯವಸ್ಥೆ ಆಗಿದೆ, ಇನ್ನಿತರ ವ್ಯವಸ್ಥೆ ಒಂದು ಸೈಡ್ನ ಕಾಲು ದಾರಿ ಕೂಡ ಇದೆ. ಆ ಪ್ರದೇಶ ಅಲ್ಲಿ ನೀರು ಕುಡಿಯೋ ನೀವು ಬಾವಿ ಕೆಲಸ ಕೂಡ ಇವತ್ತು ಆಗಿದೆ. ಅಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಅದು ಸ್ಥಳ ಅವರು ಅಲ್ಲಿ ಅವರ ವರ್ಗ ಸ್ಥಳ ಅಲ್ಲ, ಅದು ಪರಾರಿ ಕುಟುಂಬದ ಒಂದು ಕುಟುಂಬಸ್ಥರ ಇವತ್ತದ್ದು ಸ್ಥಳವಾಗಿದೆ. ತಾತ್ಕಾಲಿಕವಾಗಿ ಅವ್ರಿಗೆ ನಿಲ್ಲಿಕ್ಕೆ ಇಲ್ಲಿ ಅವಕಾಶ ಇವತ್ತು ಮಾಡಿ ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಈ ನದಿ ಬದಿಯಲ್ಲೇ
ನೇರವಾಗಿ ಅರೆಕಲ ಡ್ಯಾಮಿಂದ ನದಿ ಬದಿಯಲ್ಲೇ ಒಂದು ರಸ್ತೆ ತೆಕೊಂಡು ಹೋಗೋದು ಯೋಜನೆ ಕೂಡ ನಾನು ಮೊನ್ನೆ ಕೂಡ ಬಂದು ಸರ್ವೆ ಇವತ್ತು ಮಾಡಿಸಿದ್ದೇನೆ. ಸೊ ಯಾವ ರೀತಿಯಿಂದ ಅಲ್ಲಿಗೆ ಸಹಕಾರ ಕೊಡಬೇಕಂದ್ರೆ ನಾವು ಕೊಡ್ತೇವೆ. ಆ ಸಮಯ ಹೇಳಲಿಕ್ಕೆ ಚಾಲಿ ಸುಮಾರು 13 ಮನೆಗಳು ಇವತ್ತು ಅಲ್ಲಿ ಇರುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ನಾನು ಇವತ್ತು ನನ್ನ ಗಮನಕ್ಕೆ ತಾವು ತಂದ ತಕ್ಷಣವೇ ನಾನು ಬೆಂಗಳೂರಿಂದ ಬಂದು ನೇರವಾಗಿ ಅವ್ರ ಹತ್ರ ಹೋಗ್ತಾ ಇದ್ದೇವೆ.
ಮೇನ್ ಇಂಜಿನಿಯರ್ ಮೇರೆ ಇದು ಎಲ್ ಎಂಜಿ ಅಕ್ಕಲ್ ಬತ್ತದ ಓಲ್ ಮುಟ್ಟ ನೀರು ಉಂಟು ಏತ್ ನೀರು ಬರ್ಕೊಂಡು ಜಾಗ ಬಂದು ತೋಷ್ಪಾವೆ ಅದು ಈಗ ಅಕ್ಕ ಬಾರ್ಡರ್ ಏರಿಯಾ ಮುಕ್ಕಲ ಇಲ್ಲಿತ್ತಂದ ಐಕ್ ಪ್ರೊಟೆಕ್ಷನ್ ಐತೆ ನಮ್ಮ ರಿವರ್ ಪ್ರೊಟೆಕ್ಷನ್ ಒಂಜಿ ರಿವರ್ ಪ್ರೊಟೆಕ್ಷನ್ ಒಂಜಿ ಇಂದು ನಿಕ್ಲ ಸ್ವಂತ ಜಾಗ ನಮ್ಮ ಇದು ಎನ್ನೊಂಜಿ ಅಭಿಪ್ರಾಯ ದಾದಾಪಂಡ ಎನ್ನ ಅಭಿಪ್ರಾಯ ಇತ್ತನ ಮುಕ್ಕಲನ ಈ ಬ್ರಿಡ್ಜ್ ಅಂದು ಅನಗ ನೀರು ಬತ್ತದ ಈ ಮೂಲು ರಡು ಮುಜಾತ ಒಂಜಿ ಮೀನು ನೀರು ಉಂತುನಾಂದ ನಿಕ್ಲೆ ಬೇತಕ ರೆಡಿ ಜಾಗ ಕೊರ್ನ ನಿಕ್ಲ ರೆಡಿ ಇಲ್ಲ ಮುಕ್ಕಲನ ಸರ್ವೆ ಬುಕ್ ಏನೊಂದು ರಿಪೋರ್ಟ್ ಬರೆಯೋಡು ಏರಿಗ ಡಿಸಿ ಇಂಚಿಂಚನು ಇಂಚನು ಇತ್ತ ಇಲ್ಲ ದಾಖಲೆ ಡೇಂಜರ್ ಉಂಟು ಮುಕ್ಕಲ ಇತ್ತ ನಿಕ್ಲೆ ಸರ್ಕಾರಿ ಜಾಗ ಗುರುತ ಮಾಡ್ಕೊಳ್ಳೆ ಬಂದು ಮೂಲ ಪಾವರ್ ಪಂಚಾಯತ್ ವ್ಯಾಪ್ತಿ ಮಿತ್ತು ಒಳಗ ಸರ್ಕಾರಿ ಜಾಗ ಇತ್ತನ ಇಂಕ್ಲ ಇಮಿಡಿಯೇಟ್ ಆಯ್ತು ನಿಕ್ಲೆ ಜಾಗ ಕೊಡು ಜಾಗದ ಪತ್ತು 30 ವರ್ಷ ತುಂಬೇ ಕೊಡ್ತಾರೆ ಪಂಚಾಯತ್ ಅರ್ಜಿ ಬರೀತೀನಿ ರಿಯಾಜನ ಪಪ್ಪ ಆಮೇಲೆ ವರ್ಷ ವರ್ಷ ಎಲ್ಲ ಈ ಜನ ಕೆಲವು ಸರ್ತಿ ಕೊರಿಯ ಅಂಕಲ್ ಅಡ್ಜಿ ಎದುರೇ ಬಂದ ಕೆಲವು ಸರ್ತಿ ನೆರದನೆ ಕೊರಿಯ ಪಂಚಾಯತ್ ಜಾಗ ಓಲ್ಲ ಕೊಡ್ತದೆ ಆಂಡ ಇತ್ತಿನಲ್ ಬಂದು ಎಂಕ್ಲೆ ನೋಡು ಒಂಜಿ ರಡ್ನೆ ತುಲ ಊರುಡು ಪುಟ್ಟುಬಲ ತಿನ್ನಕ್ಕಲು ಎಂಕ್ಲ ಸಮಸ್ಯೆ ಬಾಕಿ ದಾಖಲು ಕೆಲವು ರೆಡಿ ದಯಪಂಡ ಎಂಕ್ಲ ಡಿಕ್ಲೇಷನ್ ಆತಿನ ಎಂಕ್ಲ ಒಕ್ಕೆ ಎಂಕ್ಲು ರೆಡಿ ಆಜಿಲ್ಲ ದಾಖಲು ಕರೆಕ್ಟ್ ಬಾಬಾ ಜಾಗ ಸ್ವಂತ ಜಾಗ ಲಕ್ಷ್ಮಕ್ಕ ಆಮೇಲೆ ಸಂಜಾನೆ ಹೋಗ ಬನ್ನಿ ಗ್ರೌಡ್ ಮೂಜಿ ಎಂಕುಲು ರೆಡಿ ನಿಕ್ಲ ಜಾಗ ಹೋಗ್ಬೇಕು ಮಲ್ಪಗ ಪಾತಾರ ಐನ್ ಒಂಜಿ ಕಡ್ನದ ಅದನ್ನ ಮುಕ್ಕಳಿಗೆ ಕಟ್ಟಾರೆ ಇವಕ್ಕ ದನಿಕುಲು ಇಲ್ಲತ್ತ ಮುಕ್ಕಲನ ಇತ್ತೆ ಮುಕ್ಕಲು ಒಕ್ಕೆಲ್ಡು ಉಳ್ಳೇದು ದುಂಬುಡ್ದು ಇಂಚಿ ಉಳ್ಳೇದು ಮುಕ್ಕಲು ಇಂಪ್ರೂವ್ಮೆಂಟ್ ಮಲ್ಪರ್ಲತ್ತು ಮೂಲ ಬುಡ್ದು ಪೋಯರ್ಲ ಮೂಲೆ ಉಂತುಗಂದು ಬಣ್ಣಗಳು ಇಂದು ಪ್ರೈವೇಟ್ ಜಾಗ ಮೂಲಲ್ಲಿ ಡೆವಲಪ್ಮೆಂಟ್ ಆಗ್ರೆ ಸಾಧ್ಯ ಈತ ಸಮಯ ನಿಕ್ಕಲು ಎಂಚಾಂಡ ಬಂಗಡ ಬಂಗ ಕಷ್ಟದ ಕಷ್ಟ ಸಂದ ಒಂದು ಬದುಕೊಂಡು ಬೆಳೀತಾರೆ ಇತ್ತ ನಿಕ್ಲೇದ ಸಮಸ್ಯೆ ಬಣ್ಣಗ ಎಲ್ಲ ಡ್ಯಾಮ್ ಕಟ್ಟದ ಮೂಲ ಪರ್ಮನೆಂಟ್ ನೀರು ಉಂತುನಾಂಡ ಬರ್ಸದ ಎಂಕ್ಲೇಗ ಮಲ್ಲ ಸಮಸ್ಯೆ ಅದು ಎಂಗಳು ಒಕ್ಕೆ ಆರ್ ಟಿ ಸಿಲೇ ಇಜ್ಜಿ ನಮ್ಮ ನಮ್ಮ ಜೋಕುಲಾಂಡ ಸರಿ ಪಡು ಬಂದು ಮೂಲ ಎಂಗ್ಲೇ ಗುಂಜಿ ಜಾಗಿ ಕೊಡ್ಲಿ ನಿಕ್ಕಲಿಕ್ಕೆ ಏನಂಚನ ವಿಚಾರ ಜಾಗದ ವ್ಯವಸ್ಥೆ ಎಂಗ್ಲೇಗೆ ಓಲಾ ನೇಮ್ ಪಾತೆ ಇರೋದು ಮಿಲ್ತು ಮಲ್ಪ್ಲಕ್ಕೆ ಡೀಸ ರೈತ ವಿಷಯ ಪಾತೆ ಇರುವೆ ಅಂದ್ರೆ ಜಾಗ ತಿಕ್ಕಿ ಬುಕ್ಕ ನಿಕ್ಕು ನಿಕ್ಲ ಆರ್ಥಿಕವಾದ ಪರಿಸ್ಥಿತಿ ಎಂಚ ನೀನು ಕಟ್ಟೊಂದು ಹೋಗ್ಪನ ಅಂಚಿನ ವಿಚಾರನ ಮಲ್ಲ ವಿಚಾರ ಇಪ್ಪುನಿ ಐಕ್ಯದಾದ ಇತ್ತ ನಿಕ್ಲೆ ಗೊತ್ತುಂಡು ಮೂಜಿ 4 ವರ್ಷ ಇಂಚಿ ಗ್ರಾಮ ಪಂಚಾಯತ್ ಒಂಜೆ ಒಂಜಿ ಇಲ್ಲ ಮೂಲತ್ತು ಇಡೀ ರಾಜ್ಯದ ಓಲ್ಲ ಬೈಜಿ ಓಲ್ಲ ಈ ಪಂಚಾಯತ್ ಏ ಪಾಪ ದಕ್ಕಲ್ಲಿ ಎಲ್ಲಿ ಕಟ್ಟೋದು ಬೈಜಿ ಅಕ್ಕಲಲ್ಲಿ ಮೀನು ಇದ್ದೆ ಬರ್ಪಂದ ಆ ಲೀಸ್ಟ್ ಮುಖ ಪೂಜಾರ ಉಂಡಲ್ಲ ಮುರಂದ ಲೀಸ್ ಮೇಲೆ ಸೇರ್ಬಿಜ್ಜಿ ನಿಕ್ಲೆ ಫಸ್ಟ್ ಜಾಗ ಮಲ್ಪುಗ ಮೂಲ ಜಾಗ ದಿಕ್ಕ ಕೂಡ ಮೂಲ ಬುಡ್ದು ಹೋಗು ಜಾರ ಐಟ್ ಜಾಗ ಕಟ್ಟಿ ಬುಕ್ಕನೆ ಮೂಲು ಬುಡ್ದು ಹೋಗು ಸೂರ್ಯ ಎಂಕುಲ್ ಜಾಗ ಮಲ್ಪುಗ ಅರ್ಥ ಮುಗ್ಲೆ ಜಾಗ ಆರ್ ಟಿ ಸಿ ಕೊಟ್ಟ ಮಾತ್ರ ಮುಗ್ಲೆ ಗೊತ್ತಾಗ್ಬಿಡ ಪತ್ತೆ
ಐದು ವರ್ಷ ನಿಕಲ ಏರಿಯಾ ಪೂರ ಬಂಗಾರ ಲೆಕ್ಕ ಹಾಕೊಂಡ್ ಈ ಪಾವು ಎಂಚಿತ್ತು ತೂಕ ಯಾನು ಅವ್ರು ಡಿಸಿರ ಪಾತ್ರೆ ಇರೋದು ತಾಷಾಡ ಪಾತ್ರೆ ಈ ಪತ್ತು ಜನಕ್ಕೆ ಇಂಕ್ಲ ಇಲ್ಲದ ಜಾಗ ಬಂದ ಮುಳುಗಡೆ ಅಪ್ಪ ಪರಿಸ್ಥಿತಿ ಉಂಟು ಇವು ಜಾಕ ಜಾಕ ನಿಕ್ಲಪ್ಪದಾರ್ಗೆ ಮಲ್ತದ ಫಸ್ಟ್ ಕೊರಕ ನಿನ್ನ ಐದ್ ಬುಕ್ ಆಯ್ತು ನೀವು ಅಪ್ಪಗಂದಲ್ಲ ಬುಡುಪು ಜರ ಇಲ್ಲ ಕಟ್ಟಿ ಒಂದು ವರ್ಷ ಒಂದೆರಡು ವರ್ಷ ಇಲ್ಲ ಒಂದು ಕಟ್ಟದು ಅಂತ ಜಪ್ಪಂದು ಒಂದು ಇದಾದ ಮಂತ್ ಬುಕ್ ನೀವು ಶಿಫ್ಟ್ ಆಗಿ ಇತ ಸುಲತ ಕೆಲಸ ಬಂದ ಮುಕ್ ಈ ರೋಜು ಬಂದು ಮಾರ್ಕ್ ಮಲ್ಪಿ ಮುಕ್ಲೇ ಇಡೇಬಿಟ್ಟ ಬರ್ದಿತ್ತು ಇತ್ತ ಡ್ಯಾಮ್ ಕಟ್ಟಿಬೇಕ ಈ ತೆಂಚ ಆಟೋಮ್ಯಾಟಿಕ್ ಉಂಡು ನನ್ನ ಫ್ಲಡ್ ಬತ್ತಂದ್ರೆ ಈತ ಬರ್ಕೊಂಡು ಮುಗ ಮುಕ್ಕಲಿಂದ ಪರ್ಮನೆಂಟ್ ಜಾಗ ಎಲ್ಲ ಹತ್ತು ಏತ್ ವರ್ಷ ದಾದಾ ಪಂಡಲ್ಲ ಸಾಧ್ಯ ಇತ್ತೇನು ಏರಗಳ ಬುಡ್ಚಿ ಅಭಿವೃದ್ಧಿ ಆತ ಏರ ಬರ್ಪಿ ರೋಡ್ ಅಂಡ್ ಇಂಪ್ರೂವ್ಮೆಂಟ್ ಆಗ ಸುರು ಅಕ್ಕಲೆ ಬಂದು ಬರ್ಪಿ ಮುಲ್ತತ್ ಪೂರ ಅಕ್ಕಲೆಗಳೆಲ್ಲ ಪಾಪದ ವಿಚಾರ ಅಪ್ಪ ಮುಗಲ ಅಂಚಿ ಬರಲ ಗೊತ್ತಿ ಮುಲಿತರ್ಲ ಗೊತ್ತು ಜತೆ ಆಯ್ಕೆ ಇತ್ತೇನೆ ಹಿಂದೆ ಒಂದು ರೀಸನ್ ದೀದು ಇನ್ನು ಮೂಲ ಇಂಚನ ಚಾನ್ಸಸ್ ಉಂಟು ಆ ಜೈಲೆಲ್ಲ ಡ್ಯಾಮೇಜ್ ಬಂದು ಮುಗಿಲೈತೆ ಮೊಕ್ಕಲು ಮಿಸ್ಟೇಕ್ ಮೈನ್ ಮೋನಕ್ಕನ ಮಿಸ್ಟೇಕ್ ಯಾನ್ ಅರೆಗೆ ಅದು ಮುರಾಣಿಗೆ ಪೈಪ್ ಲೈನ್ ಮಲ್ತಕೋರ್ನ ತಗೋಡಿಗೆ ಅವ್ರು ಆರೋಗ್ಯ ಕಾರ್ಯಕರ್ತರು ಕಣ್ಪೇರ್ದ ಅದೇ ಗೊತ್ತೆ ತೊಟ್ಟೆ ಪಾಡು ಹೊರ್ಚಿ ಬೊಮ್ಮ ದೊಟ್ಟೆ ದೀವು ಹೊರ್ಚಿ ಬೊಕ್ಕ ತೆಪ್ಪು ದೀವು ಹೊರ್ಚಿ ಉಮೀಲು ಬರ್ಕೊಂಡು ಈ ನೀರು ಡೈರೆಕ್ಟ್ ವಿಷ ಅಂದ್ರೆ ಅಯ್ಯೋ ನಿಕ್ಲದ ಮೀಟರ್ ಬೋರ್ಡ ಟಿ ಸಿ ಬೋರ್ಡ್ ಆತೆ ಇತ್ತ ಇನ್ನು ಅಂಡ್ರ ಮುಲ್ತ ನೀರ್ ಎಡ್ಡಣ್ಣು ಬಂದ ಮುಕ್ಲೆ ಗಾಡಿ ಕದಲ್ಲಿ ಪೈಪ್ ಎಡ್ಡೆ ಉಂಡು ಬೋರ್ಡ್ ಏನಾಯ್ತು ನೀರು ಉಂಡು ಬಂಡ ನೀರ.